ಇವತ್ತು ಸತ್ಯವೇದದಲ್ಲಿ ಕೆಲವು ಕಾರ್ಯಗಳನ್ನು ನಾವು ಧ್ಯಾನಿಸಲು ಹೋಗಲಿಕ್ಕಿದ್ದೇವೆ. ಏನು ಧ್ಯಾನಿಸಲಿಕ್ಕಿದ್ದೇವೆ ಅಂತ ಹೇಳಿದ್ರೆ, ಆದಿಕಾಂಡ 28ನೇ ಅಧ್ಯಾಯ ಮೊದಲ 3 ವಾಕ್ಯಗಳು, ಈ ಈಸಾಕನ ಕುಟುಂಬ, ಅದರ ಕುರಿತಾಗಿ ತಾನೇ ನಾವು ಹೆಚ್ಚಾಗಿ ಧ್ಯಾನಿಸ್ತಾ ಬರ್ತಾ ಇದ್ದೀವಿ ಅಲ್ವಾ. ಆ ಈಸಾಕನ ಕುಟುಂಬದಲ್ಲಿ ನಡೆದಂಥ ಒಂದು ಸಂಭವವನ್ನು ಈ ಆದಿಕಾಂಡ 28ನೇ ಅಧ್ಯಾಯ ಮೊದಲ 3 ವಾಕ್ಯಗಳಲ್ಲಿ ನೋಡ್ರಿ. ಆಗ ಈಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ, ಪದ್ದನ್ ಆರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೊರಟು ಹೋಗಿ, ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಟ್ಟು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ ಹಾಗಂತೇಳಿ ಆಶೀರ್ವದಿಸಿ ಕಳಿಸ್ತಾನೆ. ಈಸಾಕನು ಯಾಕೋಬನೆಂಬಂಥ ತನ್ನ ಎರಡನೇ ಮಗನನ್ನು ಕರೆದು ಅವನಿಗೊಂದು ಆಲೋಚನೆಯನ್ನು ಕೊಟ್ಟು, ನೀನು ಇಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳಬೇಡ, ಇಲ್ಲಿರುವಂಥವರ ಬಳಿಯಲ್ಲಿ ಈ ಜಾತಿ ಈ ಪದ್ಧತಿಯ ಮಕ್ಕಳಲ್ಲಿ ಅವರು ಬಂದು ದೆವ್ವ ಭೂತಗಳನ್ನು ಆರಾಧನೆ ಮಾಡ್ತಾರೆ, ಮಾಟ ಮಂತ್ರ ತಂತ್ರಗಳನ್ನು ಅನುಸರಿಸುತ್ತಾರೆ, ಇವರ ಒಳಗಡೆ ದೇವರ ಭಯ ಇಲ್ಲ, ಇವರು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವುದಿಲ್ಲ, ಮನ ಬಂದಂತೆ ಬಾಳುವಂಥವರು, ಅದರಿಂದ ಶಾಪ ಈ ಕುಟುಂಬಗಳ ಮೇಲೆ ಇರುತ್ತದೆ, ಅದರಿಂದ ನೀನು ಇಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳಬೇಡ, ನಿನ್ನ ಸಂತತಿ ಬಾಧಿಸಲ್ಪಟ್ಟು ಬಿಡುತ್ತದೆ. ಹಾಗಾದರೆ ಏನು ಮಾಡುವುದು? ಕರ್ತನ ಕುರಿತಾಗಿ ತಿಳಿದಂಥ ಒಂದು ಕುಟುಂಬ ಇದೆ, ಅವರು ತುಂಬ ದೂರದಲ್ಲಿ ಇದ್ದಾರೆ, ನಿನ್ನ ತಾಯಿಯ ತಂದೆಯ ಮನೆ, ಒಂದು ಸಂಬಂಧಿಕರು. ಹಾಗಾದರೆ ಅಲ್ಲಿಗೆ ನೀನು ಹೋಗು, ಅಲ್ಲಿ ನಿನ್ನ ಸೋದರ ಮಾವನಿದ್ದಾನೆ, ಅವನ ಕುಮಾರ್ತೆಗಳಲ್ಲಿ ಒಬ್ಬಳನ್ನು ನೀನು ಮದುವೆ ಮಾಡಿಕೊಳ್ಳಬಹುದು ಎಂದಾಗಿ ಹೇಳಿ ಆಶೀರ್ವದಿಸಿ ದೇವರ ವಾಗ್ದಾನವನ್ನು ಹೇಳಿ ಕಳುಹಿಸಿಕೊಡುತ್ತಾನೆ. ಅದನ್ನೇ ಇದರಲ್ಲಿ ನೋಡ್ತೇವೆ. ಈಗ ಇಬ್ಬರು ಮಕ್ಕಳಲ್ಲಿ ಏಸಾವ ಯಾಕೋಬ. ಆಗ ಯಾಕೋಬನಿಗೆ ಆಲೋಚನೆಯನ್ನು ಕೊಟ್ಟು ನೀನು ಇಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳಬೇಡ ಎಂಬುದಾಗಿ ಕಳುಹಿಸಿಕೊಡ್ತಾನೆ. ಇದಕ್ಕೆ ಕಾರಣ, ತನ್ನ ಪರಿವಾರದಲ್ಲಿ ಒಂದು ಹೆಣ್ಣನ್ನು ತೆಗೆದುಕೊಳ್ಬೇಕು, ಇದರಲ್ಲಿ ಜಾತಿ ನೋಡ್ತಾನೆ, ಆ ರೀತಿಯಲ್ಲ ಈ ಕಾರ್ಯಗಳು. ಈ ಜನಗಳಲ್ಲಿರುವಂಥ ಆಚಾರ ವಿಚಾರಗಳು, ಪದ್ಧತಿಗಳು, ಭೂತಗಳ ಆರಾಧನೆ, ಈ ರೀತಿಯಾದಂಥ ಪದ್ಧತಿಗಳಲ್ಲಿ ಆ ಶಾಪ ಹಿಂಬಾಲಿಸ್ಕೊಂಡು ಬರ್ತದೆ. ನೀನು ಬಂದು ಶಾಪಕ್ಕೆ ಒಳಗಾಗಬೇಡ, ನಾವು ಬಂದು ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರನ್ನು ಆರಾಧಿಸ್ತೇವೆ, ಪರಿಶುದ್ಧವಾದ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಇಲ್ಲಿರುವವರಿಗೆ ಯಾರಿಗೂ ಅವರ ಬಗ್ಗೆ ಗೊತ್ತಿಲ್ಲ, ಆದರೆ ನಿನ್ನ ತಾಯಿಯ ತಂದೆಯವರ ಕುಟುಂಬ ಅವರಿಗೆ ಕರ್ತನ ಕುರಿತಾಗಿ ಗೊತ್ತಿದೆ, ಎಲ್ಲ ತಿಳಿದಿದ್ದರಿಂದಲೇ ಅವಳನ್ನು ನನಗೆ ಹೆಂಡತಿಯಾಗಿ ಕಳಿಸಿಕೊಟ್ಟರು, ಕರ್ತನ ಕುರಿತಾಗಿರುವಂಥ ಒಂದು ಅರಿವು ಅವರಲ್ಲಿ ಉಂಟು, ಅಲ್ಲಿ ಹೋಗು ಎಂಬುದಾಗಿ ಹೇಳಿ ಕಳಿಸುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗಾದರೆ ಒಂದು ಆಲೋಚನೆ, ಒಂದು ಮಗನಿಗೆ ಆಲೋಚನೆ ಕೊಡುವುದನ್ನು ನೋಡುತ್ತಿದ್ದೇವೆ. ಹೆತ್ತವರ ಆಲೋಚನೆ ಮಕ್ಕಳಿಗೆ ತುಂಬ ಅವಶ್ಯ. ಇದರಲ್ಲಿ ಅವರು ಒಂದು ತಪ್ಪನ್ನು ಮಾಡಿಬಿಟ್ರು, ಏಸಾವನಿಗೆ ಆ ರೀತಿಯಾದಂಥ ಆಲೋಚನೆಯನ್ನು ಕೊಡಲಿಲ್ಲ. ಇಬ್ಬರಿಗೂ ಒಂದೇ ವಯಸ್ಸು, ಅವಳಿ ಮಕ್ಕಳು ತಾನೇ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ 34-35ನೇ ವಾಕ್ಯವನ್ನು ಓದುವಾಗ, ಏಸಾವನು 40 ವರ್ಷವಾದಾಗ, 40 ವಯಸ್ಸಿನಲ್ಲಿ ಅವನಿಗೆ, ಈಸಾಕನಿಗೂ 40ನೇ ವಯಸ್ಸಿನಲ್ಲಿಯೇ ವಿವಾಹ. ಅದರಿಂದ ಆ ಕಾಲದಲ್ಲಿ ಆ ರೀತಿಯಾಗಿ ದೀರ್ಘಕಾಲ ಜೀವಿಸಿದ್ರು ಅದರ ನಿಮಿತ್ತ. ಈಗಿನ ಕಾಲದಲ್ಲಿ ಆಯುಷ್ಯ ಕಾಲಗಳು ಕುಂದಿ ಹೋದದರಿಂದಲೇ ಅದಕ್ಕೆ ತಕ್ಕಂತೆಯೇ ವಿವಾಹ ಮಾಡಿಬಿಡ್ತಾರೆ. ಆಗ ಏಸಾವನಿಗೆ 40 ವರ್ಷವಾದಾಗ ಅಲ್ಲಿರುವಂಥ ಕಾನಾನ್ಯ ಸ್ತ್ರೀಯರು ಇಬ್ಬರನ್ನ ಮದುವೆ ಮಾಡ್ಕೊಂಬಿಟ್ಟ. ಅದರ ಫಲಿತಾಂಶವೇನು? ಆ ಅಧ್ಯಾಯದ ಕಡೆಯ ವಾಕ್ಯವನ್ನು ನೋಡ್ರಿ. ಅವರುಗಳು ಈಸಾಕನಿಗೂ ರೆಬೆಕಳಿಗೂ ಮನಸ್ಸು ನೋವುಂಟು ಮಾಡುವವರಾಗಿ ಇದ್ದರು. ಈ ಸೊಸೆಯಂದಿರು ಈಸಾಕನಿಗೂ ರೆಬೆಕಳಿಗೂ ಮನವನ್ನು ನೋಯಿಸುವಂಥವರಾಗಿದ್ದರು. ಇವರು ಕರ್ತನನ್ನ ತಿಳಿದವರು, ಅವರು ಕರ್ತನನ್ನ ತಿಳಿಯದವರು, ಸೈತಾನನ್ನು ಆರಾಧಿಸುವವರು. ಹಾಗಾದರೆ ಅವರು ಮಾಟ ಮಂತ್ರ ತಂತ್ರಗಳ ಮೇಲೆ ನಂಬಿಕೆ ಉಳ್ಳಂಥವರು, ಹಾಗಾದರೆ ದೇವರು ಅಸಹಿಸುವಂಥ ಕಾರ್ಯವನ್ನು ಮಾಡುವಂಥವರು. ಆದ್ದರಿಂದ ಇವರನ್ನು ಘನಪಡಿಸ್ತಾ ಇರಲಿಲ್ಲ, ಇವರ ಮನನೋವಂತೆ ಮಾಡ್ತಾ ಇದ್ರು. ಇದರ ನಿಮಿತ್ತವಾಗಿ ಈಸಾಕ್ ರೆಬೆಕ ಮನನೊಂದು ಹೋದರು. ಈ ತಪ್ಪು ಬಂದು ಯಾಕೋಬನ ಜೀವಿತದಲ್ಲಿ ನಡೆದು ಬಿಡಬಾರದು ಎಂಬುದಾಗಿ ಹೇಳಿ ಅವನನ್ನು ಕರೆದು ಅವನಿಗೆ ಆಲೋಚನೆ ಕೊಟ್ಟು ಕಳುಹಿಸಿದರು. ಹಾಗಾದರೆ ಚೆನ್ನಾಗಿ ಗಮನಿಸಿ, ಎತ್ತವರ ಈ ಆಲೋಚನೆ ಮಕ್ಕಳಿಗೆ ತುಂಬ ಅವಶ್ಯಕ.